ನಟ ಶಿವರಾಜ್ ಕುಮಾರ್ ಮನೆಯ ಬಳಿ ಕಳ್ಳತನ ನಡೆದಿದೆ. ಪಿಪಿಇ ಕಿಟ್ ಧರಿಸಿ ಕಳವು ಮಾಡ್ತಾ ಇದ್ದ ಗ್ಯಾಂಗ್ ಅನ್ನು ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಕೊಲಂಬಿಯಾ ಗ್ಯಾಂಗ್ ಅರೆಸ್ಟ್ ಆಗಿದ್ದಾರೆ. 15 ಅಡಿ ಎತ್ತರದ ಕಾಂಪೌಂಡ್ ಗೋಡೆಯನ್ನು ಹಾರಿ ಇವರು ಕಳ್ಳತನ ಮಾಡ್ತಾ ಇದ್ರು ಅಂತಕ್ಕಂಥ ಮಾಹಿತಿಯ ಮೇರೆಗೆ. ಆದರೆ ಇವಾಗ ಇನ್ನೊಂದೇನೆಂದರೆ ನೋಡಿ, ಪಿಪಿಇ ಕಿಟ್ಗಳನ್ನು ಮಿಸ್ಯೂಸ್ ಆಗ್ತಾ ಇದೆ. ಪಿಪಿಇ ಕಿಟ್ಗಳನ್ನು ಹಾಕ್ಕೊಂಡ್ರೆ ಯಾರೂ ಏನೂ ಪ್ರಶ್ನೆ ಮಾಡಲ್ಲ, ಹತ್ರನೂ ಬರಲ್ಲ. ಸೈಕಲ್ನಲ್ಲಿ ಸುತ್ತಾಡಿ ಬೀಗ ಹಾಕಿದ್ದ ಮನೆಗಳ ಮೇಲೆ ಸ್ಕೆಚ್ ಹಾಕ್ತಾ ಇದ್ರಂತ ಇವರೆಲ್ಲ. ಆಮೇಲೆ ಆ ಮನೆಯನ್ನು ಇವರು ಲೂಟಿ ಮಾಡ್ತಾ ಇದ್ರು. ಪಿಪಿಇ ಕಿಟ್ ಧರಿಸಿ ಕಳವು ಮಾಡ್ತಾ ಇದ್ದ ಗ್ಯಾಂಗನ್ನು ಅರೆಸ್ಟ್ ಮಾಡಲಾಗಿದೆ. ಕೊಲಂಬಿಯಾ ಗ್ಯಾಂಗ್ ಇದು ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಮೊದಲು ಸೈಕಲ್ನಲ್ಲಿ ಯಾವ್ಯಾವ ಮನೆ ಬೀಗ ಹಾಕಿದೆ ಅಂತ ಇವರು ಸುತ್ತಾಡಿಕೊಂಡು ಮಾಹಿತಿ ಕಲೆ ಹಾಕ್ತಾ ಇದ್ರು. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ, ಪಿಪಿಇ ಕಿಟ್ಟನ್ನು ಹಾಕ್ಕೊಂಡು ಬಂದಿರತಕ್ಕಂಥ ಕಳ್ಳನನ್ನು ಮತ್ತೊಬ್ಬ ಅಲ್ಲಿ ಹಿಂದೆ ಕೂತಿರ್ತಕ್ಕಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ಈ ರೀತಿ ಪಿಪಿಇ ಕಿಟ್ಟನ್ನು ಹಾಕ್ಕೊಂಡು ಬಂದರೆ ಯಾರೂ ಪ್ರಶ್ನೆ ಮಾಡಲ್ಲ ಅಂತ ಹೊಸ ಮೆಥಡ್ ಕಂಡುಹಿಡ್ಕೊಂಡಿದ್ದಾರೆ ಕಳ್ಳರು. ಇವಾಗ ಪಿಪಿಇ ಕಿಟ್ ಹಾಕಿದ್ರೆ ಹತ್ರಕ್ಕೂ ಹೋಗಲ್ಲ ಯಾರೂ. ಎಲ್ಲಿ ಯಾರನ್ನ ಯಾವ ಪೇಷೆಂಟನ್ನು ಶಿಫ್ಟ್ ಮಾಡ್ತಾ ಇದ್ದಾರೋ, ಎಲ್ಲಿ ಯಾರನ್ನ ಅಂತ್ಯಕ್ರಿಯೆ ಮಾಡೋದಕ್ಕೆ ಬಂದಿದ್ದಾರೋ ಅಂತ ಅಂದ್ಕೊಂಡು ಹತ್ರಕ್ಕೂ ಹೋಗಲ್ಲ. ಅದಕ್ಕೋಸ್ಕರ ಈ ಪಿಪಿಇ ಕಿಟ್ಗಳನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಪಿಪಿಇ ಕಿಟ್ಟನ್ನು ಹಾಕ್ಕೊಂಡು ಬಂದು ಮನೆ ಕಳ್ಳತನ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ನಟ ಶಿವರಾಜ್ ಕುಮಾರ್ ಅವರ ಮನೆಯ ಬಳಿ ನಡೆದಿರ್ತಕ್ಕಂಥ ಕಳ್ಳತನ ಇದು. ಕೊಲಂಬಿಯಾ ಗ್ಯಾಂಗ್ ಅಂತ ಇದು ಈ ಗ್ಯಾಂಗ್ನವರು. ಅವರು ಈ ಕೃತ್ಯವನ್ನು ಎಸಗಿದ್ದಾರೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ. ಮುರಳಿ, ಯಾವುದಿದು ಗ್ಯಾಂಗ್, ಕೊಲಂಬಿಯಾ ಗ್ಯಾಂಗ್ ಅಂದರೆ ಎಷ್ಟು ದಿನಗಳಿಂದ ಇವರು ಬೆಂಗಳೂರಿನಲ್ಲಿ ಸಕ್ರಿಯರಾಗಿದ್ದಾರೆ, ಮತ್ತೆ ಏನು ಇವರ ಕಳ್ಳತನದಲ್ಲೂ ಒಂದು ವೈಶಿಷ್ಟ್ಯತೆ? ಖಂಡಿತವಾಗಿ ಅರವಿಂದ್, ಏನಂದ್ರೆ ಕಳೆದ 6 ತಿಂಗಳಿಂದ ಇರುವ ಆಕ್ಟಿವ್ ಆಗಿರುವಂತದ್ದು ಬೆಂಗಳೂರಿನೊಳಗಡೆ. ಆದ್ರೆ ಕಳೆದ 4 ತಿಂಗಳಿಂದ ಕೂಡ ದೇಶಾದ್ಯಂತ ಕೊರೋನಾ ಇರುವಂತದ್ದು. ಕೊರೋನಾ ಕಾಲದಲ್ಲಿ ಯಾವ ರೀತಿ ಯುಟಿಲೈಸ್ ಮಾಡ್ಕೊಳ್ಬೇಕು, ಯಾವ ರೀತಿ ಕಳ್ತನ ಮಾಡಬಹುದು ಅನ್ನೋದನ್ನ ಇವರು ಸಾಕಷ್ಟು ಸ್ಟಡಿ ಮಾಡಿ ಕಳ್ತನ ಮಾಡಿರುವಂತದ್ದು. ಅಂದ್ರೆ ಪಿಪಿ ಕಿಟ್ ಅನ್ನು ಕೂಡ ಧರಿಸಿ ಅವರು ಕಳ್ತನವನ್ನ ಮಾಡ್ತಾ ಇರುವಂತದ್ದು. ಬರೋಬ್ಬರಿ 4 ತಿಂಗಳಲ್ಲಿ 6 ಕೆಜಿ ಚಿನ್ನವನ್ನ ಕಳ್ತನ ಮಾಡಿದ್ದಾರೆ. ಜೊತೆಗೆ ಮನೆಗೆ ಹೋದ ಸಂದರ್ಭದಲ್ಲಿ, ಅಂದ್ರೆ ಯಾವ್ದಾದ್ರು ಒಂದು ಮನೆಯನ್ನ ಕಳ್ತನ ಮಾಡ್ಲಿಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿ ಪಿಪಿ ಕಿಟ್ ಅನ್ನ ಧರಿಸ್ಕೊಳ್ಳುವಂತದ್ದು. ಜೊತೆಗೆ ಆ ಮನೆಯ ಮಾಲೀಕರು ಯಾರು ಕೂಡ ಫೋನ್ ಅನ್ನ ಬೇರೆಯವ್ರಿಗೆ ಯಾರಿಗೂ ಕಾಂಟ್ಯಾಕ್ಟ್ ಮಾಡಿ ಫೋನ್ ಅನ್ನ ತಿಳಿಸಬಾರ್ದು, ಕಳ್ಳರು ಬಂದಿದ್ದಾರೆ ಅಂತೇಳಿ ಮಾಹಿತಿಯನ್ನ ರವಾನೆ ಮಾಡಬಾರ್ದು ಅಂತೇಳಿ ಮೊಬೈಲ್ ಜಾಮರ್ ಕೂಡ ತೆಗೆದುಕೊಂಡು ಹೋಗ್ತಾ ಇದ್ರು. ಜೊತೆಗೆ ಅವರು ಅಂದ್ರೆ ಕೊಲಂಬಿಯಾ ದೇಶದಿಂದ ಬಂದವರಾಗಿರೋದ್ರಿಂದ ಒಂದು ಗೋಡೆಯಿಂದ ಇನ್ನೊಂದು ಗೋಡೆಗೆ ಈಸಿಯಾಗಿ ಹಾರುವಂತದ್ದು, ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಈ ರೀತಿ ಮಾಡ್ತಾ ಇದ್ದದ್ದು ಅಂತ ಕಳ್ತನ ಮಾಡ್ತಾ ಇದ್ದಂತದ್ದೆಲ್ಲ ಸಹ ಬೆಳಕಿಗೆ ಬಂದಿರುವಂತದ್ದು. ಸದ್ಯದ ಮಟ್ಟಿಗೆ ಇವ್ರನ್ನೆಲ್ಲರನ್ನೂ ಸಹ ಈಗಾಗಲೇ ಏನು ಒಂದು 4 ಜನ ಆರೋಪಿಗಳೇನಿದ್ರು, 4 ಜನ ಆರೋಪಿಗಳನ್ನು ಈಗಾಗಲೇ ಬಂಧಿಸಿದ್ದಾರೆ. ಬಂಧಿಸಿ ಮಾಹಿತಿಯನ್ನ ಕಲೆ ಹಾಕಿದಾಗ ಸರಿಸುಮಾರು 8 ಕೆಜಿಯಷ್ಟು ಚಿನ್ನ ಕಳ್ತನ ಮಾಡಿರುವಂತದ್ದು ಬೆಳಕಿಗೆ ಬಂದಿದೆ. ಇನ್ನಷ್ಟು ಮಾಹಿತಿಯನ್ನ ಪೊಲೀಸರು ಈಗ ಕಲೆ ಹಾಕ್ತಾ ಇರುವಂತದ್ದು. ಅರವಿಂದ್. ಓಕೆ ಮುರಳಿ, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.